ಅದೆಲ್ಲ ಧರ್ಮಪೀಠದ ಮಹಾತ್ಮೆ ಕಂಡ್ರಲ್ಲ ಅವಿವೇಕಿಗಳು, ನಿಮ್ಗೇನ್ ಗೊತ್ತಾಗ್ತದೆ? ಏಯ್ ಪವರ್ ಇದ್ರೆ ಪಾರಿವಾಳನ್ನು ಎಗರ್ ನಿಂತ್ಕತ್ತದೆ ಕಣ್ಣ. ನಿಜ ಹೇಳ್ಬೇಕು ಅಂದ್ರೆ ಆ ಧರ್ಮ ಪೀಠದ ಮೇಲೆ ನಾನೇ ಕುಂತಿದ್ರು ಎದುರಿಗೆ ನಿಂತವ್ರ ಹಂಗೆ ಬೆವತ್ಕೊಂಡ್ಬಿಡ್ಬೇಕು. ಮತ್ತ್ಯಾಕ್ ನೀವು ಅದ್ರ ಮೇಲೆ ಕುಂತ್ಕೊಳ್ಳೋ ಪ್ರಯತ್ನ ಮಾಡ್ಲಿಲ್ಲ? ನನಗೂ ಬುದ್ಧಿ ತಿಳಿದಾಗ್ಲಿಂದ ಪ್ರಯತ್ನ ಮಾಡ್ತಲೇ ಇದೀನಿ ಕುಂತ್ಕೊಳ್ಳಕ್ಕೆ, ಆಗ್ತಾನೇ ಇಲ್ಲ. ಅದೇ ಯಾಕೆ ಅಂತ ಪೊಂಗಿ ನಾದಕ್ಕೆ ನಾಗರಾವ್ ಹೆಂಗೆ ಹೆಡೆ ಎತ್ತಿ ಆಡ್ತದೋ ಹಂಗೆ ಆ ಧರ್ಮ ಇನ ಮಾತಿಗೆ ಜನ ಮಂತ್ರ ಮುಗ್ಧರಾಗಿ ಮಂಕಾಕ್ ಕುಂತು ಬಿಡ್ತಾರೆ. ಅದೇ ಜನರನ್ನ ಧರ್ಮ ಇನ ಮೇಲೆ ಎತ್ತಿ ಕಟ್ಟಬೇಕಲ್ಲ. ಅದು ನಿಮ್ ಕೈಲಾಗಕ್ಕಿಲ್ಲ ಬಿಡಿ. ಕಾಲ ಕೂಡಿ ಬಂದಾಗ ಎಲ್ಲ ತನ್ನಷ್ಟಕ್ಕೆ ತಾನೇ ಆಯ್ತದೆ ಕಂಡ್ರಲ್ಲ. ಏಯ್ ಅವನಿಗಿಂತ ನಾನ್ ಯಾವ್ದ್ರೊಳಗೆ ಕಡಿಮೆನ್ರು? ಅವನ ಗ್ರಹಚಾರಕ್ಕಿಂತ ನನ್ನ ಗ್ರಹಚಾರನೇ ಚೆನ್ನಾಗಿರೋದು, ಅವನ ಆಸ್ತಿಗಿಂತ ನನ್ನ ಆಸ್ತಿನೇ ಜಾಸ್ತಿ ಇರೋದು, ಅವನ ಕೊಂಪೆ ಮನೆಗಿಂತ ನನ್ನ ಬಂಗ್ಲೆನೆ ಭಾರಿ ಕಳ್ಳ. ಇದಕ್ಕಿಂತ ಹೆಚ್ಚಿಗೆ ಹೇಳ್ಬೇಕಂದ್ರೆ ಅವನ ಪುಟಗೋಸಿ ಮೀಸೆಗಿಂತ ನನ್ನ ಮೀಸೆನೆ ಕಳ್ಳ ಭಾರಿ ಆಗಿರೋದು. ಇದಕ್ಕೆಲ್ಲ ಮಾಡೋದು, ಇದಕ್ಕೇನ್ಲ ಮಾಡೋದು, ಈಗ ಇದಕ್ಕೇನ್ ಮಾಡೋದು, ಇದಕ್ಕೇನ್ ಮಾಡೋದಣಿ? ತಗೊಂಡ್ರಲ್ಲ ಏನಾರು, ಬಿಡಲ್ಲ ಬಿಡ್ರು. ವಿಜಯ್ ಹೀಗೆ ನೋಡ್ತಾ ಇದ್ರ ಆಗೋಯ್ತಾ? ಮುಂದೇನ್ ಮಾಡ್ಬೇಕು ಅಂತ ಯೋಚಿಸೋದ್ ಬೇಡ್ವಾ? ಶುರು ಮಾಡಿದ್ಯಾ ನಿನ್ ಹಳೆ ಕತೆನ? ಸರಿ, ಏನ್ ಮಾಡ್ಬೇಕು ಅಂತ ಹೇಳು. ಈ ಸಲ ನಮ್ ಎಕ್ಸಾಮ್ ಮುಗಿದ್ಮೇಲೆ ನಾವಿಬ್ರು ಮದ್ವೆ ಆಗ್ಬೇಕು. ನಮ್ ಡ್ಯಾಡಿ ಒಪ್ಪಿದಾರೆ, ನಿಮ್ ಡ್ಯಾಡಿ ಒಪ್ಪದ್ರಾಯ್ತು. ಪೂಜಾ, ನಮ್ದಿನ್ನು ಡಬಲ್ ಪಾಸಿಟಿವ್ ಕೇಸು, ಮ್ಯಾರಿಡ್ ಪ್ರಿಂಟ್ ಬರೋದು ಅಷ್ಟು ಸುಲಭ ಅಲ್ಲ. ಯಾಕೆ ನಮ್ ಮದ್ವೆಗೆ ನಿಮ್ ಡ್ಯಾಡಿ ಒಪ್ಪಲ್ವಾ? ಒಪ್ತಾರೆ ನೋಡು ಪೂಜಾ. ನನಗೆ ಒಬ್ಬ ಅಣ್ಣ ಇದ್ದಾನೆ ವಿಶ್ವ ಅಂತ, ಅವನಿಗಿನ್ನ ಮದ್ವೆ ಆಗಿಲ್ಲ. ಅಣ್ಣನ ಮದ್ವೆ ಮಾಡದೆ ತಮ್ಮನ್ಗೆ ಯಾರಾದ್ರು ಮಾಡ್ತಾರ ಹೇಳು? ಏನಾದ್ರೂ ಲವ್ ಗಿವ್ ಅಂತ? ಅಯ್ಯೋ ಅವನೊಬ್ಬ ಪೆದ್ದ, ಇನ್ನ ಆ ಲೆವೆಲ್ ವರೆಗೂ ಮುಂದುವರೆದಿಲ್ಲ, ಹಳ್ಳಿಲಿ ಹುಡ್ತವನು. ಲವ್ ಮಾಡೋದಕ್ಕೆ ಹಳ್ಳಿ ಆದ್ರೇನು ದಿಲ್ಲಿ ಆದ್ರೇನು, ಪ್ರೀತಿ ಮಾಡು ಅಂತ ನೀವೇ ಅವ್ರಿಗೆ ಹೇಳ್ಬಾರ್ದಾ? ಇದು ಪಾಯಿಂಟ್. ಒಂದ್ ಕೆಲಸ ಮಾಡೋಣ, ಈ ಸಲ ಹಾಗಿದ್ರೆ ನಾನು ಊರಿಗೆ ಹೋಗ್ತಾ ಇದ್ದೀನಿ, ನಮ್ಮ ಅಣ್ಣನ ಕರ್ಕೊಂಡು ಹೋಗಿ ಸುತ್ತಮುತ್ತ ಇರೋ ಎಲ್ಲ ಟೆಂಟ್ಗಳಲ್ಲಿ ಸಿನಿಮಾಗಳು ತೋರಿಸ್ತೀನಿ. ಮೈ ಡಿಯರ್ ಬ್ರದರ್, ನೀನು ಆದಷ್ಟು ಬೇಕು ಒಂದು ಫಿಗರ್ಗೆ ಡೌ ಹೊಡೆದು ಲವ್ ಮಾಡ್ತಾ ಇದ್ರೆ ನನ್ನ ಲೈನ್ ಕ್ಲಿಯರ್ ಆಗಲ್ಲ, ಡಬಲ್ ಪಾಸಿಟಿವ್ ಅಲ್ಲೇ ನಿಂತು ಹೋಗುತ್ತೆ. ಅದಕ್ಕೆ ಆದಷ್ಟು ಬೇಗ ನೀನು ಹುಡುಗಿನ ಲವ್ ಮಾಡಪ್ಪ ಅಂತೀನಿ. ಓಕೆ ಓಕೆ. ನೀನಾ